ದೂರದ ಗುಜರಾತ್ನ ಕಚ್ಗೆ ಬೈಕ್ ರೈಡ್ ಮಾಡಿದ ಕರಾವಳಿಯ ಕುವರಿಯರ ಸಾಹಸ ಪ್ರವಾಸ ಯಶಸ್ವಿಯಾಗಿ ಮುಕ್ತಾಯಗೊಂಡಿತ್ತು. ತಂಡ ಮಂಗಳೂರಿಗೆ ವಾಪಸಾಗಿದೆ. 13 ದಿನಗಳ ಕಾಲ ನಾಲ್ವರು ಯುವತಿಯರು ಬೈಕ್ ಪ್ರವಾಸ ಮಾಡಿ ವಾಪಸಾಗಿದ್ದು ತಂಡವನ್ನ ಮಂಗಳೂರಿನಲ್ಲಿ ಅದ್ಧೂರಿಯಾಗಿ ಸ್ವಾಗತ ಮಾಡಲಾಗಿದೆ. ಮಂಗಳೂರಿನ ಬೈಕರ್ನಿ ಕ್ಲಬ್ 3600 ಕಿಲೋಮೀಟರ್ ದೂರದ ಪ್ರಯಾಣವನ್ನ ಮಹಿಳಾ ಸಬಲೀಕರಣ ಜಾಗೃತಿಗಾಗಿ ಸಂಘಟಿಸಿತ್ತು. ಡಿಸೆಂಬರ್ 24ರಂದು ಮಂಗಳೂರಿನ ಸರ್ಕ್ಯೂಟ್ ಹೌಸ್ ನಿಂದ ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಅವರು ಹಸಿರು ನಿಶಾನೆ ತೋರಿದ ಬಳಿಕ ಮಂಗಳೂರು ಬೈಕರ್ನಿಯ ಕ್ಲಬ್ನ ಸಂಸ್ಥಾಪಕಿ ಕೀರ್ತಿ ಉಚ್ಚಿಲ್, ಕರಾಟೆಪಟು ಪೂಜಾ ಜೈನ್, ದಿವ್ಯಾ ಪೂಜಾರಿ, ಸಾಫ್ಟ್ವೇರ್ ಇಂಜಿನಿಯರ್ ಅಪೂರ್ವ ಅವರು ಪ್ರಯಾಣವನ್ನು ಆರಂಭಿಸಿದರು. ಸುದೀರ್ಘ ಪ್ರಯಾಣ ಮತ್ತು ದೂರದ ಊರಿಗೆ ಏಕಾಂಗಿಯಾಗಿ ಬೈಕ್ ಚಲಾಯಿಸುವುದು ಒಂದು ರೋಮಾಂಚನಕಾರಿ ಅನುಭವದ ಜೊತೆಗೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಅದನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದು ತುಂಬಾ ಸಂತೋಷ ತಂದಿದೆ ಅಂತ ಸಾಹಸಿ ಯುವತಿಯರು ನಮ್ಮ ಕೂಡಲಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋಗುವಾಗ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ವಿ. ಡೈಲಿ ನ್ಯೂ ಚಾಲೆಂಜಸ್ ಇತ್ತು ಮತ್ತು ಕಷ್ಟ ಸಹ ಇತ್ತು. ಆದರೆ ನಾವು ಒಟ್ಟಿಗೆ ಎಲ್ಲರೂ ಎವ್ರಿ ಡೇ ಎಂಜಾಯ್ ಮಾಡಿದ್ದೇವೆ. ಯಾವ್ದು ಕಷ್ಟ ಬಂದರೂ ನಾವು ಒಟ್ಟಿಗೆ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅಂದರೆ ಗುಜರಾತಲ್ಲಿ ಹೈವೇಸ್ ಫುಲ್ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ಣು ಮುಚ್ಕೊಂಡು ಸಹ ಹೋಗ್ಬೋದು. ಏನು ಅದು ಬೇರೆ ಕಡೆ ನಾವು ಬೇರೆ ಪಾರ್ಟ್ ಹೋಗ್ಬೇಕಾದ್ರೆ ಒಳಗೆ ಸ್ವಲ್ಪ ಡಿವಿಯೇಷನ್ ತಗೊಂಡ್ರೆ ರೋಡೇ ಇಲ್ಲ, ಅಷ್ಟು ಕೆಟ್ಟದಾಗಿದೆ. ಇಟ್ಸ್ ಲೈಕ್ ಫುಲ್ ಆಫ್ ರೋಡಿಂಗ್. ಆ ಥರ ಇತ್ತು. ಒಂದು ಪ್ಲೇಸ್ಗೆ ಹೋಗಿದ್ವಿ, ಅದು ಬಾರ್ಡರ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಬಿಎಸ್ಎಫ್ ಇದು ಇದೆ. ಅಲ್ಲಿ 72 kilometers ಒನ್ ವೇ. ಅದು ಹೇಗೆ ನಾವು ಹೋಗಿದ್ದೇವೆ ಬಂದಿದ್ದೇವೆ ಅಂತೇಳಿ ನಮಗೆ ಗೊತ್ತಿಲ್ಲ. ಸ್ಟ್ರೀಟ್ ಲೈಟ್ ಇಲ್ಲ, ಎಂತ ರೋಡ್ ಇಲ್ಲ, ಯಾರು ಜನ ಕೂಡ ಇಲ್ಲ. ಆಥರೈಸ್ಡ್ ಮೆಂಬರ್ಸ್ ಮಾತ್ರ ಅಲ್ಲಿ ಬಿಡೋದು. ಸೊ ನಮಗೆ ಮುಂಚೆನೇ ಪರ್ಮಿಷನ್ ತೊಗೊಂಡು ನಮಗೆ ಅಲೋ ಮಾಡಿದರು ಆರ್ಮಿ ಆಫೀಸರ್ಸ್ ಮತ್ತು BSF ಅವರು. ಸೊ ಆ ರೋಡ್ ಮಾತ್ರ ತುಂಬಾ ಟಫ್ ಇತ್ತು, ಯಾಕಂದರೆ ರೋಡ್ ಕೂಡ ಸರಿ ಇರಲಿಲ್ಲ, ಆಮೇಲೆ ಯಾರು ಜನ ಕೂಡ ಇಲ್ಲ, ಆಮೇಲೆ ಫೋನ್ ಕೂಡ ಯೂಸ್ ಮಾಡೋಂಗಿಲ್ಲ ಅಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ. ಅದು ಮಾತ್ರ ಹೆದರಿಕೆ ಇತ್ತು, ಬಟ್ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಬಿಕಾಸ್ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ಸ್ ನೋಡ್ಕೊಂಬಂದ್ವಿ, ಆಮೇಲೆ ಎಲ್ಲ BSF ಆಫೀಸರ್ಸ್ ಎಲ್ಲರೂ ಕೂಡ ನಮ್ಮ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ದೇ ವೆಲ್ಕಮ್ಡ್ ಅಸ್ ರಿಯಲಿ ವೆಲ್. ತುಂಬ ಜನ ಹುಡುಗಿರಿಗೆ ಬೈಕ್ ಯುನೋ ಬೈಕ್ ಓಡಿಸ್ಬೇಕು, ನಾವೂ ಸುತ್ತಾಡಬೇಕು ಅಂತ ಆಸೆ ಇರುತ್ತೆ. ಮನೆಯಲ್ಲಿ ಸಪೋರ್ಟ್ ಇಲ್ಲದೆ ಇರ್ಬೋದು ಅಥವಾ ಅವ್ರಿಗಷ್ಟು ಧೈರ್ಯ ಇಲ್ಲದೆ ಇರ್ಬೋದು. ಆದರೆ ಇವಾಗ ವಿ ವಾಂಟ್ ಟು ಬಿ ಆನ್ ಎಕ್ಸಾಂಪಲ್. ನಾವು ಇಷ್ಟೆಲ್ಲ ಮಾಡಿದೀವಿ ಅಂದರೆ ಅವರು ಕೂಡ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಎಲ್ಲರೂ ನಮ್ಮದು ಮಂಗಳೂರು ಬೈಕರ್ನಿ ಅಂತ ಗ್ರೂಪ್ ಕೂಡ ಇದೆ, ನಾವೆಲ್ಲರೂ ಹೊಸ ರೈಡರ್ಸ್ಗೂ ಕೂಡ ಸಪೋರ್ಟ್. ಈಗ ನಾನು ಕೂಡ ಹೊಸ ರೈಡರು, ಇದು ನನ್ನ ಫಸ್ಟ್ ಲಾಂಗ್ ರೈಡ್. ಸೊ ಅವ್ರು ನನ್ನ ಇಟ್ ವಾಸ್ ಅ ವೆರಿ ಗುಡ್ ಲರ್ನಿಂಗ್ ಫಾರ್ ಮೀ. ಅದೇ ಥರ ಬೇರೆಗೂ ಕೂಡ ಬೈಕ್ ಕಲಿತು ಈ ಥರ ಎಲ್ಲ ಆಸೆ ಇರೋರು ಕೂಡ ಸೇರ್ಕೊಳ್ಬೋದು.